ಅಕ್ರಮವಾಗಿ ಮರ ಕಡಿದ ಕೇಸ್ನಲ್ಲಿ ಸಂಸದರ ಸಹೋದರ ಅರೆಸ್ಟ್ ಆಗಿ ಬೇಲ್ ಮೇಲೆ ರಿಲೀಸ್ ಆಗಿದ್ದು ಆಗಿದೆ. ಆದರೆ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಮತ್ತು ಸರ್ಕಾರದ ನಡುವೆ ವಾಕ್ಸಮರ ಮಾತ್ರ ನಿಲ್ತಾ ಇಲ್ಲ. ರಾಜಕೀಯ ಮೇಲಾಟವೂ ಕೂಡ ಮುಂದುವರೆದಿದೆ. ಸಿಎಂ ಪರ ಬ್ಯಾಟಿಂಗ್ ಮಾಡಿದ ಗೃಹ ಸಚಿವರಿಗೆ ಪ್ರತಾಪ್ ಸಿಂಹ ಕೌಂಟರ್ ಕೊಟ್ಟಿದ್ದಾರೆ. ಪ್ರತಾಪ ಸಿಂಹ ಅವರ ತಮ್ಮ ಆಗಿರ್ಬೋದು, ಇನ್ನೊಬ್ಬರ ತಮ್ಮ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಅದು ಅಪ್ರಸ್ತುತ. ಇದನ್ನ ಇಷ್ಟೊಂದು ದೊಡ್ಡ ಪ್ರಮಾಣಕ್ಕೆ ಮುಖ್ಯಮಂತ್ರಿಗಳು ಮಾಡಿಸಿದ್ದಾರೆ, ಇನ್ಯಾರು ಮಾಡಿಸಿದ್ದಾರೆ ಅನ್ನೋ ಅಂತದ್ದು ಆಗಬಾರದು. ನೀವು ಮಾತಾಡಿದ್ದು, ರಾಜಕಾರಣ ಮಾಡಿದ್ದು, ನನ್ನನ್ನು ಹೇಳ್ತಿರ್ತಾರ ನೀವು. ಅಕ್ರಮ ಮರ ಕಡಿದ ಆರೋಪದಡಿಯಲ್ಲಿ ಸಂಸದ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹ ಅವರನ್ನ ಬಂಧಿಸಲಾಗಿತ್ತು. ಇದೀಗ ಈ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಂಡಿದ್ದು ಭಾರಿ ಸದ್ದು ಮಾಡುತ್ತಿದೆ. ಸಂಸದ ಪ್ರತಾಪ್ ಸಿಂಹ ಮತ್ತು ಕಾಂಗ್ರೆಸ್ ಸರ್ಕಾರದ ಮಧ್ಯೆ ವಾಗ್ಯುದ್ಧವು ಜೋರಾಗಿದೆ. ಸಿಎಂ ಹೆಸರು ತಳುಕು ಹಾಕಿದ್ದಕ್ಕೆ ಪರಮೇಶ್ವರ್ ತಿರುಗೇಟು. ಬೇಲೂರಿನ ನಂದಗೋಡನಹಳ್ಳಿಯಲ್ಲಿ ಸರ್ಕಾರಿ ಜಮೀನಿನಲ್ಲಿದ್ದ 126 ಮರಗಳನ್ನು ಅಕ್ರಮವಾಗಿ ಕಡಿದ ಆರೋಪ ವಿಕ್ರಮ್ ಮೇಲಿತ್ತು. ಈ ಸಂಬಂಧ ಕಳೆದ ಶನಿವಾರ ಅರೆಸ್ಟ್ ಮಾಡಿ ಬೇಲ್ ಮೇಲೆ ಬಿಡುಗಡೆ ಮಾಡಲಾಗಿದೆ. ನನ್ನನ್ನು ರಾಜಕೀಯವಾಗಿ ಮುಗಿಸಲೆಂದೇ ಸೋದರನನ್ನು ಅರೆಸ್ಟ್ ಮಾಡಿದ್ದಾರೆ. ತಮ್ಮ ಮಗ ಯತೀಂದ್ರನ ರಾಜಕೀಯ ಭವಿಷ್ಯಕ್ಕಾಗಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ವಿರುದ್ಧ ಷಡ್ಯಂತ್ರ ಮಾಡುತ್ತಿದ್ದಾರೆಂದು ಆರೋಪ ಮಾಡಿದ್ರು. ಸಿಎಂ ಹೆಸರನ್ನ ಪ್ರಸ್ತಾಪಿಸಿದ್ದಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಾಪ್ ಸಿಂಹಗೆ ತಿರುಗೇಟು ನೀಡಿದ್ದಾರೆ. ಇದನ್ನು ಸಿಎಂ ಮಾಡಿಸಿದ್ದಾರೆ ಅನ್ನೋದು ತಪ್ಪು, ಅನಾವಶ್ಯಕವಾಗಿ ರಾಜಕೀಯ ಮಾಡಬಾರದು, ಇದರಲ್ಲಿ ಯಾವುದೇ ಒತ್ತಡ ಇಲ್ಲ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಆದ್ರಿಂದ ಪ್ರತಾಪ ಸಿಂಹ ಅವರ ತಮ್ಮ ಆಗಿರ್ಬೋದು, ಇನ್ನೊಬ್ಬರ ತಮ್ಮ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಅದು ಅಪ್ರಸ್ತುತ. ಆದ್ರೆ ಮರ ಕಡ್ದಿರೋದು ನಿಜ ಅಲ್ಲ, ಅದಕ್ಕೆ ಅವರು ಕ್ರಮ ತಗೊಂಡಿದ್ದಾರೆ ಅರಣ್ಯ ಇಲಾಖೆ. ಅಷ್ಟೊಂದು ದೊಡ್ಡ ಪ್ರಮಾಣಕ್ಕೆ ಮುಖ್ಯಮಂತ್ರಿಗಳು ಮಾಡಿಸಿದ್ದಾರೆ, ಇನ್ಯಾರು ಮಾಡಿಸಿದ್ದಾರೆ ಅನ್ನೋ ಅಂತದ್ದು ಆಗಬಾರದು. ಪ್ರತಾಪ್ ಸಿಂಹ ಅವರು ಒಬ್ಬ ಸಂಸದರಿದ್ದಾರೆ, ಅವರ ತಮ್ಮ ಅನ್ನೋ ಕಾರಣಕ್ಕಾಗಿ ಇಷ್ಟೆಲ್ಲ ರಾಜಕೀಯದ ಮಾತುಗಳು ಬರ್ತಾ ಇದೆ, ಅದು ಬರಬಾರದು. ನನ್ನ ಕುಟುಂಬವನ್ನು ಟಾರ್ಗೆಟ್ ಮಾಡಲಾಗ್ತಿದೆ. ಕೊಡಗಿನಲ್ಲಿ ಸಂಸದ ಪ್ರತಾಪ್ ಸಿಂಹ ಪುನರುಚ್ಚಾರ. ಈ ಕೇಸ್ನಲ್ಲಿ ರಾಜಕೀಯ ಇಲ್ಲ ಎಂಬ ಗೃಹ ಸಚಿವರ ಹೇಳಿಕೆಗೆ ಪ್ರತಾಪ್ ಸಿಂಹ ತಿರುಗೇಟು ನೀಡಿದ್ದಾರೆ. ಎಫ್ಐಆರ್ನಲ್ಲಿ ನನ್ನ ತಮ್ಮನ ಹೆಸರೇ ಇಲ್ಲ, ಅವನು ಎಲ್ಲೂ ತಲೆಮರೆಸಿಕೊಂಡಿರಲಿಲ್ಲ. ಆದ್ರೆ ಕಾಂಗ್ರೆಸ್ ಘಟಕವೇ ಇದರಲ್ಲಿ ರಾಜಕಾರಣ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಎಳೆದು ತಂದದ್ದು. ಕೋರ್ಟ್ ಕೂಡ ನಿಮಗೆ ಮಂಗಳಾರತಿ ಮಾಡಿ 5 ನಿಮಿಷಕ್ಕೆ ಬೇಲ್ ನೀಡಿದೆ. ರಾಜಕೀಯ ಮಾಡಿದ್ದು ನಿಮ್ಮ ಪಕ್ಷ ಎಂದು ಪರಮೇಶ್ವರ್ ಹೇಳಿಕೆಗೆ ಟಾಂಗ್ ಕೊಟ್ಟಿದ್ದಾರೆ. ಎಫ್ಐಆರ್ ಅಲ್ಲಿ ಎಲ್ಲಾದ್ರೂ ನನ್ನ ತಮ್ಮ ಇದ್ದಾನಾ? ನನ್ನ ತಮ್ಮಗೂ ಆ ಜಮೀನಿಗೆ ಏನಾದ್ರು ಸಂಬಂಧ ಇದೆಯಾ? ರಾಜಕಾರಣ ಮಾಡಿದ ಕಾಂಗ್ರೆಸ್ ಅವರು. ಆಯಿತು, A1 ಮತ್ತು A2 ಸ್ಟೇಷನ್ ಬೇಲ್ ಕೊಟ್ಟು ಕಳಿಸ್ತೀರಿ. ನನ್ನ ತಮ್ಮನ್ನು ಕೂಡ ನೀವು ಇದೆಲ್ಲ ಭಾಳ ರಾಜಕಾರಣನ, ನೀವೇ ರಾಜಕಾರಣನ ನಿಮ್ಮ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದವ್ರು ಕೊಟ್ಟು, ಆನಂತರ ನನ್ನ ತಮ್ಮನ ಅದಕ್ಕೆ ಹೇಳತ್ತಂದು ಅಕ್ಯೂಸ್ ನಂಬರ್ 1-2 ಸ್ಟೇಷನ್ ಬೇಲ್ ಕೊಟ್ಟು ಕಳಿಸ್ತೀರಿ. FIR ಇಲ್ಲದೆ ಇದ್ದಂಥ ನನ್ನ ತಮ್ಮನ್ನ ತಗೊಂಡೋಗಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀರಿ. ಕೋರ್ಟಲ್ಲೂ ಕೂಡ ನಿಮಗೆ ನನ್ನೆ ಜಡ್ಜು ಮಂಗಳಾರತಿ ಮಾಡಿಬಿಟ್ಟು 5 ನಿಮಿಷದಲ್ಲಿ ಬೇಲ್ ಕೊಟ್ಟು ಕಳಿಸಿದ್ರು. ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಸಿಎಂಗೆ ತಮ್ಮ ಮಗನನ್ನು ಗೆಲ್ಲಿಸಿಕೊಳ್ಳಲು ಆಗಲ್ಲ ಅಂತ ಗೊತ್ತಿದೆ. ಹೀಗಾಗಿ ನನಗೆ ಟಿಕೆಟ್ ತಪ್ಪಿಸಲು ನನ್ನ ಕುಟುಂಬವನ್ನ ಟಾರ್ಗೆಟ್ ಮಾಡುತ್ತಿದ್ದಾರೆ ಎಂದು ಪುನರುಚ್ಚರಿಸಿದ್ದಾರೆ. ಪ್ರತಾಪ್ ಸಿಂಹನ್ನ ಟಿಕೆಟ್ ತಪ್ಪಿಸಬೇಕು, ಅವನ್ನ ಮುಗಿಸ್ಬೇಕು ರಾಜಕೀಯವಾಗಿ, ಇಲ್ಲ ಅಂದ್ರೆ ಅವನು ಎದುರುಗಡೆ ತನ್ನ ಮಗನ ಗೆಲ್ಲಿಸ್ಕೊಳಕಾಗಲ್ಲ ಅಂತ ಅವ್ರಿಗೆ ಗೊತ್ತು. ಹಾಗಾಗಿ ನನ್ನ ಕುಟುಂಬ, ನನ್ನನ್ನ ಪ್ರತಿಯೊಬ್ಬರನ್ನು ಟಾರ್ಗೆಟ್ ಮಾಡ್ತಾರೆ. ಒಟ್ಟಾರೆ ಮರ ಕಡಿತದ ಪ್ರಕರಣವೊಂದು ರಾಜಕೀಯ ತಿರುವು ಪಡೆದು ದೊಡ್ಡ ಮಟ್ಟಿಗೆ ಸದ್ದು ಮಾಡುತ್ತಿದೆ. ಸಂಸದ ಪ್ರತಾಪ್ ಸಿಂಹ ಸಿಎಂ ಸಿದ್ದರಾಮಯ್ಯ ವಿರುದ್ಧವೇ ಗರ್ಜನೆ ಮಾಡುತ್ತಿದ್ದಾರೆ. ನ್ಯೂಸ್ ಫಸ್ಟ್ ಬ್ಯೂರೋ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.